ಬಿಲ್ಡ್ ನೆರಿ ಲಿಮಿಟೆಡ್. ಇವತ್ತು ಐದನೆಯ ಶಾಖೆ, ಒಂದನೆಯ ಶಾಖೆ ಮೂಡಬಿದ್ರಿ, ಎರಡನೆಯ ಶಾಖೆ ಬಿ ಬಿ ಎಸ್, ಮೂರನೆಯ ಶಾಖೆ ನಮ್ಮ ಹಂಪನಘಟ್ಟ ಶಾಖೆ, ನಾಲ್ಕನೇ ಕಡಪ, ಇದೀಗ ಐದನೆಯ ಶಾಖೆ ನಮ್ಮ ಊರಿನ ಹಸಿಗುಡಿಯಲ್ಲಿ ಓಪನ್ ಆಗ್ತಾ ಇದೆ. ಇವತ್ತು ಉದ್ಘಾಟನಾ ಸಮಾರಂಭವನ್ನು ನಡೆಸ್ಕೊಳ್ಳೋದಕ್ಕೆ ಸುಮಾರಾರು ಗಣ್ಯರು ನಮ್ಮ ಜೊತೆ ಭಾಗವಹಿಸ್ತಾ ಇದ್ದಾರೆ. ಇದೀಗ ವೇದಿಕೆಗೆ ಗಣ್ಯರನ್ನು ಪ್ರೀತಿಪೂರ್ವಕವಾಗಿ, ಆತ್ಮೀಯಪೂರ್ವಕವಾಗಿ, ಆದರಪೂರ್ವಕವಾಗಿ ಸ್ವಾಗತಿಸುವಂತಹ ಸಮಯ. ಈ ಒಂದು ದಕ್ಷಿಣ ಕನ್ನಡ ಮೈಸೂರು ಬೆನಿಫಿಟ್ ನಿಧಿ ಲಿಮಿಟೆಡ್, ಭಾರತ ಸರ್ಕಾರದ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ನೋಂದಾಯಿಸಿರುವಂತಹ ಈ ಸಂಸ್ಥೆ ಇದೀಗ ಇವತ್ತು ಈ ಐದನೆಯ ಶಾಖೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮೆಲ್ಲ ಆತ್ಮೀಯರನ್ನ ಪ್ರೀತಿಪೂರ್ವಕವಾಗಿ, ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇವತ್ತಿನ ಈ ಒಂದು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಸ್ಥಾಪಕ ಸದಸ್ಯರು ಆಗಿರುವಂತಹ ನಮ್ಮ ಪ್ರೀತಿಯ ಶ್ರೀ ಆಲ್ವಿನ್ ಜೋಯಲ್ ನರನ ಪ್ರೀತಿಪೂರ್ವಕವಾಗಿ, ಆದರಪೂರ್ವಕವಾಗಿ ನಿಮ್ಮನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಸಂಸ್ಥೆಯ ನ್ಯಾಷನಲ್ ಟೀಮ್ ಕೋಆರ್ಡಿನೇಟರ್ ಆಗಿರುವಂತಹ ಶ್ರೀಯುತ ಸತೀಶ್ ನಾಯಕ್, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ, ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀಯುತ ಅಬ್ದುಲ್ ನಸೀರ್ ಸಾಮಾನಿಗೆ, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ, ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಶ್ರೀ ನಾರಾಯಣ ರೈ ಪಠ್ಯಮಜಳು, ಕೃಷಿಕರು, ಪ್ರಗತಿಪರ ಪೋಷಕರು, ನಿಮ್ಮನ್ನು ಕೂಡ ಆತ್ಮೀಯವಾಗಿ, ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಶ್ರೀ ಗಣೇಶ್ ಶೆಟ್ಟಿ ಉದ್ಯಮಗಳು, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ, ಆದರಪೂರ್ವಕವಾಗಿ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಶ್ರೀಯುತ ಮಹಮ್ಮದ್ ಮಂಚನಾಟಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ನಿಮ್ಮನ್ನು ಕೂಡ ಪ್ರೀತಿಪೂರ್ವಕವಾಗಿ, ಆದರಪೂರ್ವಕವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಟಿ ಎಸ್ ಅಬೂಬಕರ್, ನಮ್ಮ ಪಕ್ಕದಲ್ಲಿರುವಂತಹ ಮೆಡಿಕಲ್ನ ಓನರ್ ಅವರು, ಹಾಗೆ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಅವರು, ನಿಮ್ಮನ್ನು ಕೂಡ ಈ ಒಂದು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಹಸೈಗೋಳಿ ಶಾಖೆಯ ಅಧ್ಯಕ್ಷರಾಗಿರುವಂತಹ ಶ್ರೀ ಕಿರಣ್ ಬಂಗೇರ, ನೀವು ಕೂಡ ವೇದಿಕೆಯಲ್ಲಿ ಹಾಜರಾಗಬೇಕು. ನಮ್ಮವರೇ ಆಗಿರುವಂತಹ ಉಪಾಧ್ಯಕ್ಷರು ಹರ್ಷರಾಜ್, ನೀವು ಕೂಡ ವೇದಿಕೆಯಲ್ಲಿ ಹಾಜರಾಗಬೇಕು. ಹಾಗೆ ಪ್ರಜ್ವಲ್ ಶೆಟ್ಟಿ ಶ್ರೀ ಕಾರ್ಯದರ್ಶಿಗಳು, ನೀವು ಕೂಡ ವೇದಿಕೆಯಲ್ಲಿ ಹಾಜರಾಗಬೇಕಾಗಿ ಪ್ರೀತಿಪೂರ್ವಕವಾಗಿ, ಆತ್ಮೀಯಪೂರ್ವಕವಾಗಿ ಬೇಡಿಕೊಳ್ತಾ ಇದ್ದೇನೆ. ಭಾರತೀಯ ಸಂಸ್ಕೃತಿ ಹಾಗೆ ನಮ್ಮ ಈ ಊರಿನ ಸಂಸ್ಕೃತಿ ಕೂಡ ಯಾವ ಒಂದು ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸುವಂಥದ್ದು. ವಿಘ್ನ ವಿನಾಶಕ ನಮೋ ನಮಃ, ಮಂಗಳ ಮೂರ್ತಿ ನಮೋ ನಮಃ, ಗಣಪತಿ ಬಪ್ಪ ಮೋರಿಯ. ಓಂ ಗಂ ಗಣಪತಿ ನಮೋ ನಮಃ, ಮಂಗಳ ಮೂರ್ತಿ ನಮೋ ನಮಃ, ವಿಘ್ನ ವಿನಾಶಕ ನಮೋ ನಮಃ, ಗಣಪತಿ ಬಪ್ಪ ಮೋರಿಯ, ಗಣಪತಿ ಬಪ್ಪ ಮೋರಿಯ. ಹಾಗಿದ್ರೆ ಇವತ್ತಿನ ಈ ದಕ್ಷಿಣ ಕನ್ನಡ ನಿಧಿ ಲಿಮಿಟೆಡ್ನ ನಿರ್ದೇಶಕರು, ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಆಲ್ವಿನ್ ಜೋಯಲ್ ನರಣ್ಣ ಇದ್ದಾರೆ. ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ. ಸೊ ಅವರು ಈ ಒಂದು ಉದ್ಘಾಟಕರಾಗಿ ಇವತ್ತಿನ ಈ ಒಂದು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ನ ಕಾರ್ಯವೈಖರಿಯ ಬಗ್ಗೆ, ಒಂದು ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಇದರ ಐದನೇ ಶಾಖೆಯ ಉದ್ಘಾಟನೆಗೆ ಹಾಜರಿರತಕ್ಕಂತಹ ಎಲ್ಲ ಸದಸ್ಯರಿಗೆ, ಅದೇ ರೀತಿ ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರಿಗೆ ಮೊದಲನೇದಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಈ ಇಡೀ ಏನು ಪ್ರೋಗ್ರಾಮ್ ಇದೆ, ಇದರ ನೇತೃತ್ವವನ್ನು ವಹಿಸಿರ್ತಕ್ಕಂತಹ ನಮ್ಮ ಕಿರಣ್ ಬಂಗೇರ, ಹರ್ಷರಾಜ್, ಅದೇ ರೀತಿ ಪ್ರದೀಪ್ ಶೆಟ್ಟಿ, ಇವರಿಗೂ ನನ್ನ ಪರವಾಗಿ ವಿಶೇಷವಾಗಿ ನಾನು ಸ್ವಾಗತವನ್ನು ಹೇಳ್ತೇನೆ. ಮೊದಲನೇದಾಗಿ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಇದರ ಜರ್ನಿ 2021 ಫೆಬ್ರವರಿ 19 ತಾರೀಕಿಗೆ ನಾವು ಪ್ರಾರಂಭ ಮಾಡಿದೆವು. ಈಗಾಗಲೇ
ಎಂ ಸಿ ಅವರು ಹೇಳಿರುವಂತೆ ನಿರ್ದಿಷ್ಟ ಜರ್ನಿಯ ಬಗ್ಗೆ ಒಂದು ಶಾರ್ಟ್ ಬ್ರೀಫ್ ಆಗಿ ನಾನು ಹೇಳ್ತೇನೆ. ಆದರೆ ದುರಾದೃಷ್ಟವಶ ಕೆಲವರಿಗೆ ಗೊತ್ತಿರ್ಬೋದು, ಇಲ್ಲಿ ದುರಾದೃಷ್ಟವಶ ನಾವು ಓಪನ್ ಮಾಡಿ ಎರಡೇ ದಿನಕ್ಕೆ ಲಾಕ್ಡೌನ್, ಪಾರ್ಷಿಯಲ್ ಲಾಕ್ಡೌನ್ ನಮಗೆ ಘೋಷಣೆ ದೇಶದಾದ್ಯಂತ. ಆದರೆ ಟ್ರಾವೆಲ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹೊರಗಡೆ. ಒಂದು 3 ತಿಂಗಳು ನಾವು ಬಹಳ ಕಷ್ಟಪಡಬೇಕಾಯಿತು ಸಂಸ್ಥೆಯನ್ನು ಉಳಿಸ್ಕೊಳ್ಳಿಕ್ಕೆ ಬೆಳೆಸ್ಕೊಳ್ಳಿ. ಯಾಕೆಂದರೆ ಓಪನ್ ಮಾಡಿರೋದಷ್ಟೇ, 3 ತಿಂಗಳ ಕಾಲ ಯಾವುದೇ ವ್ಯವಹಾರ ಇಲ್ಲ, ಲಾಕ್ಡೌನ್ ಆಗಿದೆ. ಆದರೆ 3 ತಿಂಗಳು ಲಾಕ್ಡೌನ್, ಆಮೇಲೆ ಮತ್ತೆ 3 ತಿಂಗಳ ಕಾಲ ಪಾರ್ಷಿಯಲ್ ಲಾಕ್ಡೌನ್, ಒಟ್ಟಿಗೆ 6 ತಿಂಗಳು ಹತ್ತಿರ ಬಹಳ ಕಷ್ಟಪಟ್ಟು ಆಫ್ಟರ್ 6 ಮಂತ್ ನಾವು ಮತ್ತೆ ನಮ್ಮ ಏನು ಡಿ ಕೆ ಎಮ್ ಎಲ್ನ ವ್ಯವಹಾರಗಳಿದೆ ಮತ್ತೆ ರೀಸ್ಟಾರ್ಟ್ ಮಾಡಿದ್ವಿ. ಅವತ್ತಿನ ಸಂದರ್ಭದಲ್ಲಿ ಕೇವಲ 3 ಸ್ಟಾಫ್ಗಳು ಇವತ್ತಿಗೂ ನಮ್ಮ ಸಂಸ್ಥೆಯಲ್ಲಿದ್ದಾರೆ. ಇಲ್ಲಿನ 3 ಸ್ಟಾಫ್ಗಳ ಸಪೋರ್ಟ್ನೊಂದಿಗೆ ಓಕೆ ನಾವು ಮತ್ತೆ ವ್ಯವಹಾರವನ್ನು ರೀಸ್ಟಾರ್ಟ್ ಮಾಡಿದೆವು 2022-23. ಆ್ಯಂಡ್ ನಾನು ಮೊದಲೇ ಹೇಳಿದೆ, ದುರಾದೃಷ್ಟವಶಾತ್ ಅಂತ ಹೇಳಿದಾಗ ಅದೃಷ್ಟವಶಾತ್ ನೆಕ್ಸ್ಟ್ ಆಫ್ಟರ್ 6 ಮಂತ್ ನಮ್ಮ ಮೊದಲನೇ ವರ್ಷದ ವ್ಯವಹಾರ ನಾವು 3,92,00,000 ರೂಪಾಯಿಗಳ ವ್ಯವಹಾರವನ್ನು ನಾವು ಫಸ್ಟ್ ಟರ್ಮಲ್ಲೇ ಮಾಡಿದ್ದೇವೆ. ಅಲ್ಲಿಂದ ಸೆಕೆಂಡ್ ಟರ್ಮ್ 2023-24 ಆರ್ಥಿಕ ಸಾಲಿನಲ್ಲಿ ನಾವು ಅಲ್ಲಿಂದ ಮತ್ತೆ ಗ್ರೋತ್ ತೊಗೊಂಡು ಬಂದು ನಿಯರ್ ಅಬೌಟ್ 4,90,00,000 ವ್ಯವಹಾರ ಲಾಸ್ಟ್ ಇಯರಲ್ಲಿ ನಾವು ಮಾಡಿದ್ದೆವು. ಅದು ಕೇವಲ ಒಂದು ಶಾಖೆಯಲ್ಲಿ ನಾನು ಹೇಳ್ತಾ ಇರುವಂಥ ವ್ಯವಹಾರ. ತದನಂತರ 2023 ನಂತರ ನಮ್ಮ 3 ವರ್ಷಗಳ ಅವಧಿ ಏನಿದೆ ಸರ್ಕಾರಿ ನಿಯಮದ ಪ್ರಕಾರ ಅದು ಕಂಪ್ಲೀಟ್ ಆಯಿತು. ಲಾಸ್ಟ್ ಕಳೆದ 3-4 ತಿಂಗಳ ಅವಧಿಯಲ್ಲಿ ನಾವು ನಮ್ಮ ಟೀಮ್ನ ಬೆಂಬಲದೊಂದಿಗೆ ಒಟ್ಟಿಗೆ ಇದು 5ನೇ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಕಳೆದ 4 ತಿಂಗಳಲ್ಲಿ ಇದು ನಾವು ಬೆಳೆದುಕೊಂಡು ಬಂದಿರುವಂತಹ ಜರ್ನಿ. ಅದೇ ರೀತಿ ಈಗ ವ್ಯವಸ್ಥಾಪಕ ನಿರ್ದೇಶಕರಾಗಿರ್ತಕ್ಕಂತಹ ಮೋಹನ್ ಆಳ್ವರ್ ಅವರು 1ನೇ ಶಾಖೆ ನಮ್ಮ ಹೆಡ್ ಆಫೀಸ್ ಪ್ರಧಾನ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಬಂದಿದ್ದರು. ಅವತ್ತು ಒಂದು ಮಾತು ಹೇಳಿದ್ದು ನನಗೆ ಇವತ್ತಿಗೂ ನೆನಪಿದೆ. ಕರ್ಮಭೂಮಿಯಲ್ಲಿ ನೀವು ವ್ಯವಹಾರವನ್ನು ಸ್ಟಾರ್ಟ್ ಮಾಡಿದ್ದೀರಿ, ಯಾವತ್ತು ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ ಅಂತ ಒಂದು ಮಾತನ್ನು ಅವತ್ತು ಮೋಹನ್ ರಾಘವರು ಅವರು ಹೇಳಿದರು. ಅದು ಇವತ್ತಿಗೂ ನನಗೆ ನೆನಪಿದೆ. ಸೊ ಅದೇ ಮಾತಿನಂತೆ ಮಂಗಳೂರು PVS ಹಂಪನಕಟ್ಟ ಮಂಗಳೂರು, ಅದೇ ರೀತಿ ಕಡಬ, ಅದೇ ರೀತಿ ಈಗ ಅಸೈಗೋಳಿ ನಾವು ಇಲ್ಲಿವರೆಗೆ ನಾವು ಬಂದು ತಲುಪಿದ್ದೀವಿ. ಇದು 5ನೇ ಶಾಖೆಯ ನಮ್ಮ ಇವತ್ತಿನ ಉದ್ಘಾಟನೆ. ಸೊ ಹೀಗಾಗಿ ನಾವು ಅಸೈಗೋಳಿಯ ಜನತೆಯಿಂದ ನಾವೆಲ್ಲ ಸಪೋರ್ಟನ್ನು ನಾವು ಬಯಸ್ತೇವೆ. ಓಕೆ, ಖಂಡಿತವಾಗಲೂ ನಮಗೆ ಭರವಸೆ ಇದೆ, ಅಸೈಗೋಳಿಯ ಜನತೆ ಖಂಡಿತವಾಗಲೂ ಬ್ಯಾಂಕಿಂಗ್ ಕ್ಷೇತ್ರ, ಎಸ್ಪೆಷಲಿ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಅಂತ ಹೇಳುವಂಥದ್ದು ಒಂದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರುವಂಥದ್ದು. ಸೊ ಅಸೈಗೋಳಿ ಜನತೆ ನಮಗೆ ಸಂಪೂರ್ಣವಾಗಿ ಸಹಕಾರ ನೀಡ್ತಾರೆ ಎಂಬಂತಹ ಒಂದು ಭರವಸೆಯೊಂದಿಗೆ ನಾವಿಲ್ಲಿ ಬ್ರಾಂಚನ್ನು ಓಪನ್ ಮಾಡಿದ್ದೀವಿ. ಅದೇ ರೀತಿ ಮುಂದುವರೆದು ಹೇಳಬೇಕಾದ್ರೆ ನಮ್ಮ 6ನೇ ಶಾಖೆ ಇದು ಕೂಡ ಕಿರಣ್ ಬಂಗೇರವರು ಅವರ ನೇತೃತ್ವದಲ್ಲಿ ಕಾರ್ಕಳದಲ್ಲಿ ಓಪನ್ ಆಗಲಿಕ್ಕಿದೆ 1st ವೀಕಲ್ಲಿ 5ನೇ ತಾರೀಕಿಗೆ ಅಥವಾ 6ನೇ ತಾರೀಕಿಗೆ. ಅದೇ ರೀತಿ ಮುಂದುವರೆದ ಪ್ರಾಜೆಕ್ಟ್ನ ಭಾಗವಾಗಿ ನಮ್ಮದು ಬುತ್ತಿಗಾರ್ ಸೀತಾರಾಮಗೌಡ ನೇತೃತ್ವದಲ್ಲಿ, ಅದೇ ರೀತಿ ಸುಳ್ಯ ಸುರತ್ಕಲ್ ಹಾಗೂ ಪಂಪೆಲಲ್ಲಿ ಒಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸನ್ನು ಓಪನ್ ಮಾಡತಕ್ಕಂತಹ ಪ್ರಪೋಸಲ್ಗಳು ಈಗಾಗಲೇ ಪ್ರಾಸೆಸ್ಸಲ್ಲಿದೆ. ಸೊ 2024-25 ನಮ್ಮ ದಕ್ಷಿಣ ಕನ್ನಡ ಮ್ಯೂಚುವಲ್ ಬೆನಿಫಿಟ್ ನಿಧಿ ಲಿಮಿಟೆಡ್ ಸಂಸ್ಥೆ ಒಟ್ಟು 25 ಶಾಖೆಗಳ ಟಾರ್ಗೆಟನ್ನು ಇಟ್ಕೊಂಡು 25 ಕೋಟಿ ರೂಪಾಯಿಗಳ ವ್ಯವಹಾರ ಮಾಡುವಂತಹ ಒಂದು ಟಾರ್ಗೆಟ್ಸನ್ನು ಈಗಾಗಲೇ ಹಾಕ್ಕೊಂಡಿದ್ದೀವಿ. ಆದರೆ ಖಂಡಿತವಾಗಲೂ ನನಗೆ ಭರವಸೆ ಇದೆ, ಇವತ್ತೇ ನಾನು ಹೇಳ್ತೇನೆ ಇಲ್ಲಿ
ಏನು ಜನರು ಜನತೆ ಸೇರಿದ್ದೀರಿ, ಸಪೋರ್ಟ್ ಮಾಡಲಿಕ್ಕೆ ಬಂದಿದ್ದೀರಿ? ನಾವು 25 ಅಲ್ಲ, ಖಂಡಿತವಾಗಲೂ 50 ಕೋಟಿ ರೂಪಾಯಿ ವ್ಯವಹಾರವನ್ನು ಮುಂದಿನ ವರ್ಷದಲ್ಲಿ ನಾವು ಖಂಡಿತವಾಗಲೂ ರೀಚ್ ಆಗ್ತೇವೆ. ಅದೇ ರೀತಿ ಈ ವ್ಯವಹಾರದ ಜರ್ನಿಯಲ್ಲಿ, ಬ್ಯಾಂಕಿಂಗ್ ಕ್ಷೇತ್ರದ ಜರ್ನಿಯಲ್ಲಿ ನಮಗೆ ನಮ್ಮ ಸತೀಶ್ ನಾಯಕ್ ಅವರಿರ್ಬೋದು, ಕಿರಣ್ ಬಂಗೇರವರಿರ್ಬೋದು, ವಿಶೇಷವಾಗಿ ಹರ್ಷಿತ್ ನಮ್ಮ ಮ್ಯಾನೇಜರ್, ಎಲ್ಲಿದ್ದರೂ ಒಂದು ಬೆಳಿಗ್ಗೆ ಅವರು ಸ್ಟೇಜಿಗೆ ಬರಬೇಕು ವೇದಿಕೆಗೆ. ಸೊ ಹರ್ಷಿತ್ ಸಾಲ್ಯ ಒಮ್ಮೆ ವೇದಿಕೆಗೆ ಬರಬೇಕು. ಇವರು PVS ಬ್ರಾಂಚ್ ಮ್ಯಾನೇಜರ್, ಓಕೆ, ಶಾಖಾ ವ್ಯವಸ್ಥಾಪಕ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಎಲ್ಲ ಸಪೋರ್ಟ್ ನಮ್ಮ ಎಲ್ಲ ಬ್ರ್ಯಾಂಚ್ಗೆ, ಯಾವುದೇ ಬ್ರ್ಯಾಂಚ್ಗಳನ್ನು ಮಾಡಿದಾಗ ಅವರ ಸಂಪೂರ್ಣ ಸಹಕಾರ ಇದೆ. ಸೊ ಡೇ ನೈಟ್ ಅಂತ ಹೇಳಿ ನೋಡೋದಿಲ್ಲ, ಯಾವುದೇ ಕೆಲಸಗಳನ್ನು ವಹಿಸ್ತಿದ್ರು ಅಷ್ಟೇ ನಿಷ್ಠೆಯಿಂದ ಅವರು ಮಾಡಿ ಎಲ್ಲ ಕಡೆ ಬ್ರ್ಯಾಂಚಿನ ಒಂದು ಫಿಲ್ಲರ್ ಆಗಿ ಅವರು ಇವತ್ತು ಇಲ್ಲಿ ಇದ್ದಾರೆ. ಸೊ ಅವರಿಗೆ ಒಂದು ಎಲ್ಲರೂ ಒಂದು ಕ್ಲಾಪ್ ಕೊಡಬೇಕಂತ ಹೇಳ್ಕೊಳ್ತೇನೆ. ಸೊ ಯಾವುದೇ ಸಂಸ್ಥೆ ಮುನ್ನಡೆಯಬೇಕಾದ್ರೆ ಮೊದಲನೇದು ಅಲ್ಲಿಯ ಸ್ಟಾಫ್ಗಳ, ಅಂದರೆ ಸಿಬ್ಬಂದಿ ವರ್ಗದ ಸಹಕಾರ ಅತ್ಯಗತ್ಯ. ಅದೇ ರೀತಿ ನಮ್ಮ ಅಸೋಸಿಯೇಟ್ ಅಥವಾ ನಮ್ಮ ಏಜೆಂಟ್ ಏನು ಸಿಸ್ಟಮ್ ಇದೆ ಅದರಲ್ಲಿ ಕೂಡ ಬಹಳಷ್ಟು ಜನ, ಅದರಲ್ಲೂ ವಿಶೇಷವಾಗಿ ಒಬ್ಬರು ಇಲ್ಲಿ ಇದ್ದಾರೆ, ಪ್ರೇಮ ಕೋಟಿ ಅಂತ, ಒಮ್ಮೆ ಎದು ನಿಲ್ಲಬೇಕು. ಸೊ ಇವರು ಕೂಡ ನಮಗೆ ವಿಶೇಷವಾಗಿ ಸಹಕಾರ ಇದೆ ಇವತ್ತಿನವರೆಗೆ. ಸೊ ಅದೇ ರೀತಿ ಸಂಪೂರ್ಣ ಸಿಬ್ಬಂದಿ ವರ್ಗ ನಮ್ಮದು ಇಲ್ಲಿ ಇದೆ. ಎಸ್ಪೆಷಲಿ ನಾನು ಕೆಲವೊಂದು ಹೆಸರುಗಳನ್ನು ಹೇಳ್ತೇನೆ, ಪ್ರಣೀತ, ಅದೇ ರೀತಿ ಡಿಲೀನಾ ಡಿಸೋಜ, ಡಯಾನರ್ ಅವರು, ಸೌಧ ಮೇಡಮ್, ಮಾಲತಿ, ಶಾರದಾ ಮೇಡಮ್, ಇವರ ಎಲ್ಲ ವಿಶೇಷ ಸಹಕಾರದಿಂದ ನಾವು ಒಂದು ಬೆಳವಣಿಗೆ ಹೊಂದಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಇತ್ತೀಚೆಗಷ್ಟೇ ನಮ್ಮ ಟೀಮ್ನಲ್ಲಿ LC ಮೇಡಮ್, LC ಮತ್ತು ಹೆನ್ರಿ, ಈ ಇಬ್ಬರ ಹೊಸ ಮುಖಗಳು ಎಂಟ್ರಿ ಆಗಿದೆ. ಅವರಿಗೂ ಕೂಡ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಅದೇ ರೀತಿಯಾಗಿ ಯಾವುದೇ ಒಂದು ಬ್ಯಾಂಕಿಂಗ್ ಸಂಸ್ಥೆ ನಡೆಯಬೇಕಾದ್ರೆ ಅಲ್ಲಿ ಹಣ ಸಂಗ್ರಹಿಸುವವರ ಅಥವಾ ನಾವು ಪಿಗ್ಮಿ ಕಲೆಕ್ಟರ್ ಅಂತ ಏನು ಹೇಳ್ತೀವಿ ಅವರ ವಿಶೇಷ ಯೋಗದಾನ ಇರ್ತೀವಿ ಯಾವತ್ತು, ಓಕೆ. ಆದರೆ ಈ ಪಿಗ್ಮಿ ಕಲೆಕ್ಟರ್ಸ್ಗಳನ್ನು ನಾವು ಅನ್ಸ್ಕಿಲ್ಡ್ ಇದರಲ್ಲಿ ನಡೆಸ್ಕೊಳ್ತಾರೆ ಇವತ್ತಿಗೂ ಕೂಡ. ಆದರೆ ನಮ್ಮಲ್ಲಿ ಇರುವ ಎಲ್ಲ ಪಿಗ್ಮಿ ಕಲೆಕ್ಟರ್ಸ್, ಲಕ್ಷ್ಮೀಶ ಇರ್ಬೋದು, ಒಂದಿಷ್ಟು ಶೀನಾ, ಆ್ಯಂಟೋನಿ, ಅದೇ ರೀತಿ ಅಜಿತ್ತು, ಇಲ್ಲಿ ಪಿಗ್ಮಿ ಕಲೆಕ್ಟರ್ಸ್ ಇದ್ದಾರೆ. ನಾನು ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಯಾರದು ಹೆಸರು ಹೇಳಲಿಲ್ವೋ ಅವರು ಕ್ಷಮಿಸಬೇಕು, ಯಾಕಂದರೆ ಎಲ್ಲ ಹೆಸರುಗಳು ಒಂದೇ ಫ್ಲೋಲಿ ಬರೋದಿಲ್ಲ. ಅದೇ ರೀತಿ ಈ ಬ್ರ್ಯಾಂಚ್ಗೆ ನೇಮಕವಾದ ಯಾರು ಮ್ಯಾನೇಜರ್ ಇದ್ದಾರೆ, ಅದೇ ರೀತಿ ಕ್ಯಾಶಿಯರ್ ಇದ್ದಾರೆ ಅಥವಾ ಸಿಬ್ಬಂದಿ ವರ್ಗ ಇದೆ, ಅವರಿಗೂ ನಾನು ವಿಶೇಷವಾಗಿ ಬೆಸ್ಟ್ ಆಫ್ ಲಕ್ ಹೇಳಲಿಕ್ಕೆ ಬಯಸ್ತೇನೆ. ಆ್ಯಂಡ್ ಕೊನೆಯದಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಹತ್ತಿರದಿಂದ ದೂರದಿಂದ ನಮ್ಮ ವೆಲ್ವಿಷರಾಗಿ ಬಂದು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಿಮ್ಮೆಲ್ಲರಿಗೂ, ಅದೇ ರೀತಿ ವೇದಿಕೆಯಲ್ಲಿರತಕ್ಕಂತಹ ಎಲ್ಲ ಗಣ್ಯರಿಗೂ, ನಾನು ಯಾರ ಹೆಸರು ತೆಗಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ತುಂಬ ಹೆಸರುಗಳಿದೆ, ಕೆಲವೊಂದು ಹೆಸರುಗಳು ಮಿಸ್ಸಿಂಗ್ ಇದೆ, ಓಕೆ. ಸೊ ಹಾಗಾಗಿ ಎಲ್ಲ ಗಣ್ಯರಿಗೂ ವಿಶೇಷವಾಗಿ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ದಕ್ಷಿಣ ಕನ್ನಡ ಜಿಲ್ಲಾ ಮ್ಯೂಚುವಲ್ ನಿಧಿ ಲಿಮಿಟೆಡ್ ಈ ಬ್ಯಾಂಕಿನ MD ಆಗಿರುವ ಶ್ರೀಯುತ ಅಲ್ವಿನ್ ಜೋಯಲ್ ನರನವರೇ, ಅವರಿಗೆ ಲಕ್ಷ್ಮಣನಾಗಿ ಹೆಗಲಿಗೆ ಹೆಗಲು ಕೊಟ್ಟು ಕಾರ್ಯನಿರ್ವಹಿಸುತ್ತಿರುವ ನಮ್ಮ ಮ್ಯಾನೇಜರ್ ಹರ್ಷಿತ್ ಬಂಗೇರವರೇ, ಜೊತೆಗೆ ಆಂಜನೇಯನಾಗಿ ಇವತ್ತು ಈ ಬ್ರಾಂಚ್ ಓಪನ್ ಮಾಡಿದ ಕಿರಣ್ ಬಂಗೇರವರೇ, ಇಲ್ಲಿ ಸೇರಿರುವ ನಮ್ಮ ಅಸೈಗುಳಿಯ ಗೌರವಾನ್ವಿತ ಜನಪ್ರತಿನಿಧಿಗಳೇ ಹಾಗೂ ಗೌರವಾನ್ವಿತ ನಾಗರಿಕರೇ, ಜೊತೆಗೆ ಇಲ್ಲಿ ಸೇರಿರುವ ನಮ್ಮ ಎಲ್ಲ ಬ್ಯಾಂಕಿನ ನಿರ್ದೇಶಕರುಗಳೇ, ನಮ್ಮ ಎಲ್ಲ ಎಂಪ್ಲಾಯೀಸ್, ಹಾಗೆ ಟೀಮ್ ಕೋಆರ್ಡಿನೇಟರ್, ಹಾಗೂ ಇಲ್ಲಿ ಸೇರಿರುವ ಎಲ್ಲ ಈ ಬ್ಯಾಂಕಿನ ವೆಲ್ವಿಷರ್ ಎಲ್ಲರಿಗೂ ನಾನು ನೆನಪಿಸುತ್ತಾ
ಈ ಬ್ಯಾಂಕಿನ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಮೊನ್ನೆ ಎಮ್ ಡಿ ಅವರು ಹೇಳಿದ ಕಾರಣ ನಾನು ಹೇಳ್ತಾ ಇದ್ದೇನೆ. ಇದು ಈ ಬ್ಯಾಂಕ್ ಈಗ ನಾಗರ ಬ್ರಾಂಚ್ ಆಗಿ ಕಡಬ ನನ್ನ ನೇತೃತ್ವದಲ್ಲೇ ಆದ ಬ್ರಾಂಚ್. ನಮಗೆ ಪ್ರಾರಂಭದಲ್ಲಿ ನನಗೂ ಕೂಡ ಈ ಬ್ಯಾಂಕಿನ ಒಂದು ವ್ಯವಸ್ಥೆ ನನಗೆ ಪರಿಚಯ ಇರಲಿಲ್ಲ. ನಾನು ಮಾಣಿಯಲ್ಲಿ ಒಂದು ದಿವಸ ನಾನು ಕಡಬಕ್ಕೆ ಒಂದು ಗಂಟೆ ರಾತ್ರಿ ಹೋಗ್ತಾ ಇದ್ದೆ. ಬ್ಯಾಂಕಿನ ಒಬ್ಬರು ಟೀಮ್ ಕೋಆರ್ಡಿನೇಟರ್ ಅವ್ರ ಕೈ ತೋರಿಸಿ ನಿಲ್ಲಿಸಿದರು. ಏನು ಅಂತೇಳಿದರೆ ನಾನು ಅವ್ರ ಉಪ್ಪಿನಂಗಡಿಗೆ ಹೋಗೋರು ನಿಲ್ಲಿಸಿದೆ. ಆಗ ಅವರು ಏನು ಹೇಳಿದ್ರು, ಅವರು ನವಾಜ್ ಅಂತ, ಅವರನ್ನು ನಾನು ನಿಲ್ಲಿಸಿದೆ. ರಾತ್ರಿ ನಾವು ಉಪ್ಪಿನಂಗಡಿಗೆ ಹೋದೆವು. ಹೋಗುವಾಗ ಅವರು ಈ ಬ್ಯಾಂಕಿನ ಬಗ್ಗೆ ಎಲ್ಲ ಹೇಳಿದರು, ಒಂದು ವಿಶ್ವಾಸ ತೋರಿಸಿದರು. ನಾನು ಹಾಗೆ ಈ ಬ್ಯಾಂಕಿಗೆ ಬಂದೆ. ನಂದು ಕೆಲವು ವ್ಯವಹಾರ ಚಿಟ್ ಫಂಡಿಗೆಲ್ಲ ಸೇರಿದೆ. ಅದ ನಂತರ ಈ ಟೈಮ್ ಈ ಬ್ಯಾಂಕಿನ ಬಗ್ಗೆ ಒಳ್ಳೆಯ ನನಗೆ ಅಭಿಮಾನ ಬಂತು, ಗೌರವ ಬಂತು. ಹಾಗೆ ಹೀಗೆ ಒಂದು ಮಾತಾಡೋಕ್ಕೆ ಎಮ್ ಡಿ ಅವರು ಹೇಳಿದರು, ನೀವು ಕಡಬದಿಂದ ನಮಗೆ 100 ಕಿಲೋಮೀಟರ್ ಆಗುತ್ತೆ ಮಂಗಳೂರಿಂದ ಕಡಬಕ್ಕೆ. ಹಾಗೆ ಹೇಳಿದರು ಎಮ್ ಡಿ ಅವರು ಹೇಳಿದರು, ಜನ ಕರ್ಕೊಂಡು ಬನ್ನಿ ಇದು ಮಾಡುವ, ಯಾವುದು ಜಾಸ್ತಿ ವ್ಯವಹಾರ ಮಾಡುವ ಅಂತ. ಆದರೆ ನಾನು ಹೇಳಿದೆ 100 ಕಿಲೋಮೀಟರ್ ನನಗೆ ಸಾಧ್ಯ ಇಲ್ಲ, ಆದರೆ ನೀವು ಕಡಬದಲ್ಲೇ ಬ್ರಾಂಚ್ ಮಾಡೋದಿದ್ದರೆ ನಾವು ಎಲ್ಲ ರೀತಿಯ ಸಹಕಾರ ನೀಡ್ತೇವೆ ಅಂತ. ಅದೇ ರೀತಿ ಅವರ ಒಂದು ಮುಂದಾಡಿದ ಯಾಕೆ ಡೈನಾಮಿಕ್ ಎಮ್ ಡಿ ಅವರು ಜಾಯ್ ಅಲ್ಲಿ ನಾನು ಹೇಗೆ ಅಂತೇಳಿದರೆ, ನಾನು 12-1 ಗಂಟೆ ರಾತ್ರಿ ನಾವು ಮಾತಾಡ್ತಾ ಇರ್ತೇವೆ. ಅವ್ರದ್ದು ಉದ್ದೇಶ ನನಗೆ ಅಷ್ಟೇ. ಏನು ಅಂತೇಳಿದರೆ ಒಂಥರ ಡೈನಾಮಿಕ್ ಪ್ರೋಸೆಸ್ ನಮ್ಮಲ್ಲಿ ನಾನು ಹೇಳಬಾರ್ದು. ಎಷ್ಟೋ ಜನ ಮೊದಲು ಪ್ರಮೋದ್ ಮಹಾಜನ್ ಅಂತ ಇದ್ದರು, ಅವರ ಡೈನಾಮಿಕ್ ಎಲ್ಲಿವರೆಗೆ ಅಂತೇಳಿದರೆ 24 ಗಂಟೆಗಳಲ್ಲಿ ಏನು ಮಾಡುವಷ್ಟು ಸಾಮರ್ಥ್ಯ ಅವರಲ್ಲಿತ್ತು. ನಾನು ಯಾವುದನ್ನೇ ರಾಜಕೀಯ ಹೇಳ್ತಾ ಇಲ್ಲ, ಬಟ್ ಹಾಗೆ ನಮ್ಮ ಎಮ್ ಡಿ ಅವರು ಅವರಿಗೆ ಇಲ್ಲ ಪ್ರಮೋದ್ ಮಹಾಜನ್. ಅದೇ ರೀತಿ ನಮ್ಮ ಎಮ್ ಡಿ ಅವರು ಅವರು ನನಗೆಲ್ಲ ಕೆಲವು ಗೈಡ್ಲೈನ್ಸ್ ಕೊಟ್ಟರು. ನಾನು ಹೊರಟೆ, ನನಗೆ ನನ್ನ ಮೇಲೆ ಸ್ವಲ್ಪ ಬಂಡ ಧೈರ್ಯ ಇತ್ತು ನನಗೆ ಬ್ರಾಂಚ್ ಓಪನ್ ಮಾಡೋದ ಆಗ್ತದೆ ಏನಾದರೂ ಆಗಲಿ. ಆದರೆ ದೇವರ ಅನುಗ್ರಹ ಇತ್ತು, ಇವರ ಸಹಕಾರ ಸಿಕ್ಕಿತ್ತು. ಕಡಬದಲ್ಲಿ 13 ಸ್ಟಾಫ್ ದೊಡ್ಡ ಬ್ರಾಂಚ್ ಮಾಡಿದ್ದೆವು. ಇದು ಒಳ್ಳೆಯ ವ್ಯವಹಾರ ಆಗ್ತಾ ಇದೆ. ಎಲ್ಲಿವರೆಗೆ ಅಂತೇಳಿದರೆ ಪ್ರತಿಯೊಬ್ಬರು ಕೂಡ ಆ ಬ್ರಾಂಚಿಗೆ ಬರ್ತಾರೆ, ಡೆಪಾಸಿಟ್ ಇಡ್ತಾರೆ, ಜೊತೆಗೆ ಚಿಟ್ ಫಂಡಿಗೆಲ್ಲ ಸೇರ್ತಾ ಇದ್ದರು. 1 ತಿಂಗಳಾಯ್ತಷ್ಟೇ, ಈಗ ಫೆಬ್ರವರಿ 26ಕ್ಕೆ ಉದ್ಘಾಟನೆ ಆಯಿತು ಮೊನ್ನೆ, ಈಗ ಆಗ್ತಾಯಿದೆ. ಅಷ್ಟರ ಮಧ್ಯದಲ್ಲಿ ಚುನಾವಣೆ ಘೋಷಣೆ ಆಗಿದೆ, ಜಾಸ್ತಿ ವರ್ಕ್ ಈಗ ಆಗ್ತಾ ಇಲ್ಲ, ಬಟ್ ಪ್ರೋಗ್ರೆಸ್. ಈಗ ಒಂದು ಟ್ರೈನ್ ಹೊರಡುವಾಗ ಫಸ್ಟಿಗೆ ಸ್ಟೇಷನ್ನಲ್ಲಿ ಹೊರಡಬೇಕಿದ್ರೆ ಒಂಥರ ಟ್ರಯಲ್ ಹೋಗ್ತದಲ್ಲ, ಆ ರೀತಿಯಲ್ಲಿ ಹೋಗ್ತಾ ಇದೆ. ಬಟ್ ವಿಶ್ವಾಸ ಇದೆ. ಅಲ್ಲಿಯ ನಮ್ಮದು ಹಳ್ಳಿ, ಒಂದೊಂದು ಮನೆ 2-2 ಕಿಲೋಮೀಟ್ರ್ 3-3 ಕಿಲೋಮೀಟ್ರ್ ದೂರ, ಕಾಡು ಪ್ರದೇಶ. ಆದರೂ ಜನ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ ನಮ್ಮ ಬ್ರಾಂಚಿಗೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಈ ಬ್ಯಾಂಕ್ ಬೆಳೀಲಿಕ್ಕೆ ಒಂದು ಜನರಿಗೆ ಏನಾಗಿದೆ, ಹಲವಾರು ಗ್ರೂಪ್ಗಳಲ್ಲಿ ಸೇರಿದ್ದಾರೆ. ವಾರಕ್ಕೆ 1,000-2,000 ಕಟ್ಟಬೇಕು ಅವರು, ಅವರಿಗೆ ಅದು ಪೂರೈಸಲಿಕ್ಕೆ ಆಗೋದಿಲ್ಲ. ಜೊತೆಗೆ ಕೋಆಪರೇಟಿವ್ ಸೆಕ್ಟರ್ ಏನಿದೆ, DCC ಬ್ಯಾಂಕ್ ಅಂತ ಎಲ್ಲ ಕೋಆಪರೇಟಿವ್ ಸೊಸೈಟಿಗಳು ಯಾವ ರೀತಿಯಲ್ಲಿ ಅಂತೇಳಿದರೆ ಅವರು ಆ ವ್ಯವಸ್ಥೆಯಲ್ಲಿ ಅವರಿಗೆ ಇನ್ನೂ ಹೊಂದಾಣಿಕೆ ಆಗ್ತಾಯಿಲ್ಲ. ಇದು ನಮ್ಮ ಈ ಯಾವುದು ಮ್ಯೂಚುವಲ್ ಫಂಡ್ ನಿಧಿ ಲಿಮಿಟೆಡ್ ಬ್ಯಾಂಕಿನ ವ್ಯವಹಾರವೇ ಬೇರೆ, ಕೋಆಪರೇಟಿವ್ ಸೆಕ್ಟರ್ನ ವ್ಯವಹಾರವೇ ಬೇರೆ. ಅದು ARDRಗಳ ಕೈಯಲ್ಲಿ ರಾಜ್ಯ ಸರ್ಕಾರ ಅಪೆಕ್ಸ್ ಬ್ಯಾಂಕಿನ ಮುಖಾಂತರ ಹಣ ಕೊಟ್ಟು ನಂತರ ನಮ್ಮಿಂದ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಜನರಿಗೆ ಸರಿಯಾದ ಸಮಯಕ್ಕೆ ದುಡ್ಡು ಕಟ್ಟಲಿಕ್ಕೆ ಆಗೋದಿಲ್ಲ. ಅಂಥ ಒಂದು ವ್ಯವಹಾರಗಳು ಮತ್ತು ಹಲವಾರು ಸ್ವಸಹಾಯ ಸಂಘಗಳು ಅದಕ್ಕೆಲ್ಲ ಸೇರಿ ಜನರಿಗೆ ಇವತ್ತು ಏನಾಗಿದೆ, ಆರ್ಥಿಕತೆಯಲ್ಲಿ ತುಂಬ ಹಿಂದೆ ಬೀಳ್ತಾರೆ. ನಮ್ಮ ಬ್ಯಾಂಕಿನ ಒಂದು ವ್ಯವಸ್ಥೆ ಹೇಗಿದೆ ಅಂತೇಳಿದರೆ, ಫಸ್ಟ್ ಒಂದು ಸ್ಟಾಫ್ಗಳು, ಮ್ಯಾನೇಜರ್ ಆ್ಯಂಡ್ ಸ್ಟಾಫ್, ಎರಡನೇದು ಟೀಮ್ ಕೋಆರ್ಡಿನೇಟರ್ಸ್, ಮೂರನೇದು ಏಜೆಂಟ್ಸ್, ನಾಲ್ಕನೇದು ಪಿಕ್ಮಿ ಆ್ಯಂಡ್ RD ಕೋಆರ್ಡಿನೇಟರ್ಸ್, ಐದನೇದು ಬೋರ್ಡ್ ಆಫ್ ಡೈರೆಕ್ಟರ್ಸ್. ಇಷ್ಟು ಜನ ಈ ಬ್ಯಾಂಕಿನ ಒಂದು ಸೆಕ್ಟರಲ್ಲಿ ಬರಲಿಕ್ಕೆ ಅವಕಾಶ ಇದೆ. ಇದರಿಂದಾಗಿ ಏನಾಗ್ತದೆ ಅಂತ ಹೇಳಿದರೆ ಈ ಬ್ಯಾಂಕ್ ಬ್ರಾಂಚಿನ ಒಂದು ಪ್ರಗತಿಯಲ್ಲಿ ಹೋಗ್ಲಿಕ್ಕೆ ಆಗ್ತಾ ಇದೆ. ಯಾವುದೇ ರೀತಿಯಲ್ಲಿ ನಮ್ಮಲ್ಲಿ ಏನಾಗಿದೆ ಅಂತೇಳಿದರೆ ಮಾಹಿತಿ ಕೊರತೆ ಇದೆ. ಈ ಮಾಹಿತಿ ಕೊರತೆಯನ್ನು ಏಜೆಂಟ್ಗಳು ಜನರಿಗೆ ಹೇಳ್ತಾರೆ. ಅದರಿಂದಾಗಿ ಏನಾಗ್ತದೆ ಅಂತೇಳಿದರೆ ಜನರಿಗೆ ಈ ಬ್ಯಾಂಕಿಗೆ ಬರಲಿಕ್ಕೆ ಇನ್ನೂ ಒಂದು ಒಳ್ಳೆಯ ಅವಕಾಶ, ಅವರಿಗೆ ಒಂದು ಉತ್ಸಾಹ ಇದೆ. ಈಗ ಕಡಬ ಬಿಡಿ, ಈಗ ಗುತ್ತಿಗಾರ ಅಂತ ಹೇಳೋ ಪ್ರದೇಶದಲ್ಲಿ ಇನ್ನೊಂದು 15 ದಿವಸದೊಳಗೆ ನಾವು ಹೊಸ ಬ್ರಾಂಚ್ ಮಾಡ್ತೇವೆ. ಅದು ಸುಳ್ಯದಲ್ಲಿ ಮಾಡ್ತೇವೆ, ಪುತ್ತೂರಲ್ಲಿ ಮಾಡ್ತೇವೆ,
ಅದರ ಇದು ಈಗ ಪ್ರಗತಿಯಲ್ಲಿ ಹೋಗುದನ್ನು ನೋಡಿ ನಮ್ಮಲ್ಲಿ ನೆಲ್ಲೇಡಿ ಭಾಗದವರು ಬರ್ಲಿಕ್ಕೆ ಹೇಳಿದ್ದಾರೆ, ಬ್ರಾಂಚ್ ಮಾಡಿದ್ದ ಬೆಳ್ತಂಗಡಿ ಭಾಗದವರು ಹೇಳಿದ್ದಾರೆ, ಈಚೆಯಿಂದ ಇಲ್ಲಿ ಬೈಂದೂರು, ಕುಂದಾಪುರ, ಉಡುಪಿ, ಬ್ರಹ್ಮಾವರ ಇಷ್ಟು ಬ್ರಾಂಚ್ಗಳನ್ನು ನಾವು ಈ 6 ತಿಂಗಳೊಳಗೆ ನಾವು ಓಪನ್ ಮಾಡ್ತೇವೆ. ಎಲ್ಲ ಜನರ ಸಹಕಾರ ಬೇಕು. ಯಾವಾಗಲೂ ಯಾವ ರೀತಿಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಇವತ್ತು ಮುನ್ನಡೆಬೇಕಿದ್ರೆ ಜನರ ಒಂದು ಪ್ರೀತಿ ವಿಶ್ವಾಸ ಬೇಕು, ಅವರ ಸಹಕಾರ ಬೇಕು. ಅದರ ಜೊತೆಗೆ ಬ್ಯಾಂಕಿನ ಸಿಬ್ಬಂದಿ ವರ್ಗ ಅವ್ರ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ನಡವಳಿಕೆಯನ್ನು ನೋಡಬೇಕು. ಇದೆಲ್ಲ ಸೇರಿಕೊಂಡು ಈ ಬ್ರಾಂಚ್ ಮುನ್ನಡೆಸುವ ಆಶಾಭಾವನೆ ನನಗಿದೆ. ಎಲ್ಲರೂ ಕೂಡ ಈ ಇದಕ್ಕೆ ಇಲ್ಲಿಯ ಅಸೈಗೋಡಿಯ ಜನರು ಇದಕ್ಕೆ ಕೈ ಜೋಡಿಸಬೇಕು. ನಿಮ್ಮ ಊರಿಗೆ ನಾವು ಬ್ರಾಂಚ್ ತಂದಿದ್ದೇವೆ, ಇದನ್ನು ಉಳಿಸೋದು ಬೆಳೆಸೋದು ನಿಮ್ಮ ಕರ್ತವ್ಯ, ನಮ್ಮ ಕೈಯಲ್ಲಿಲ್ಲ. ಬಟ್ ನಾವು ನಿಮಗೆ ಏನು ಸಹಕಾರ ಮಾಡಬೇಕು ಅದನ್ನು ನಾವು ಮಾಡೇ ಮಾಡ್ತೇವೆ. ಇದು ನಾವು ಈ ವೇದಿಕೆಯಲ್ಲಿ ನಿಂತು ಹೇಳುವ ಒಂದು ಭರವಸೆ ನಿಮಗೆ. ಈ ಈ ಪ್ರದೇಶದ ಜನರು ಜಾಸ್ತಿಯಾಗಿ, ಯಾಕಂದರೆ ಅಸೈಗೋಳಿ ನಾನು ಸುಮಾರು ವರ್ಷದಿಂದ ಈ ದಾರಿಯಲ್ಲಿ ಬರ್ತಿದ್ದೆ. ಆದರೆ ಇವತ್ತಿನ ವ್ಯೂ ಯಾವುದಿದೆ, ಈ ಬ್ರಾಂಚಿನ ವ್ಯೂ ತುಂಬ ಚೆಂದ. 2 ಸೈಡಿಂದ ಡಬಲ್ ರೋಡು, 1 ಸೈಡಿಂದ ಮಂಗಳೂರಿನ ಯಾವುದೇ ದೇರಳಕಟ್ಟೆ, ಇಡೀ ಪ್ರದೇಶ ಎಲ್ಲ ಚೆಂದದ ಒಂದು ಇದು ಪ್ರದೇಶ. ಇದು ಇಲ್ಲಿಯ ಜನರು ಕೂಡ ನನಗೆ ಗೊತ್ತಿದೆ, ತುಂಬ ನಾನು ಕೇಳಿದ್ದೇನೆ ಒಳ್ಳೆಯ ಸುಸಂಸ್ಕೃತರು ಅಂತ. ನಿಮ್ಮೆಲ್ಲ ಸಹಕಾರ ನಮಗೆ ಸಿಗ್ತದೆ ಅಂತ ಹೇಳುವ ನಮಗೆ ಒಂದು ಭರವಸೆ ಆಶಾಭಾವನೆ ಇದೆ. ನಾನು ಕಡಬದಲ್ಲಿರುವಾಗಲೇ ಹೇಳಿದ್ದೇನೆ, ಆ ಬ್ಯಾಂಕ್ ಕಡಬದ ಜನತೆ ಬ್ಯಾಂಕ್ ಅದು ನಮ್ಮದಲ್ಲ. ಬಟ್ ಜನರೇ ಅದನ್ನು ಬೆಳೆಸಬೇಕು, ಉಳಿಸಬೇಕು. ಹಾಗಿರುವಾಗ ಮಾತ್ರ ನಮಗೆ ಯಾವುದೇ ಬ್ಯಾಂಕ್ ಇದು ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯ. ನಿಮ್ಮೆಲ್ಲರ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನೀಡಿದರು ನ್ಯಾಷನಲ್ ಕೋಆರ್ಡಿನೇಟರ್ ಅವರು ಕೂಡ ಬಹಳ ವಿಸ್ತಾರವಾಗಿ ಮಾತನಾಡಿದರು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಸ್ಥಳೀಯ ನಾಯಕರು ಮೆಸ್ಕಾಂನಲ್ಲಿ ಗುತ್ತಿಗೆದಾರರಾಗಿರ್ತಕ್ಕಂಥ ಕೆಎಸ್ ಅಬೂಬಕರ್ ಅವರು, ಕೊಣಾಜೆ ಗ್ರಾಮ ಪಂಚಾಯತಿನ ಅಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ಸೌಕತ್ತ ಅಲಿ ಅವರು, ಮಂಜನಾಡಿ ಗ್ರಾಮ ಪಂಚಾಯತಿನ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ರವರು, ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕ ಕುಂಜಮೋಹನ್ ರವರು, ಹಾಗೂ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಸಹೋದರರು. ಬಹುಶಃ ಜಾಸ್ತಿ ಮಾತಾಡತಕ್ಕಂಥ ಸಮಯ ಅಲ್ಲ ಇದು. ಈಗಾಗಲೇ ಅವರು ಹೇಳಿರುವ ಹಾಗೆ ಇದು 5ನೇ ಒಂದು ಸಾಕೆ. ಬಹುಶಃ ಸಣ್ಣ ಒಂದು ತಲಮಟ್ಟದಿಂದ ಬಂದು ಇಷ್ಟರ ಮಟ್ಟ 5 ಸಾಕೆ ಅಂತ ಕರಿಬೇಕಾದ್ರೆ ಆ ತಂಡದವರು, ಈ ಒಂದು ವ್ಯವಸ್ಥಾಪಕರು ಮಾಡಿರ್ತಕ್ಕಂಥ ಕೆಲಸ ಬಹಳ ಉತ್ತಮವಾಗಿರ್ತಕ್ಕಂಥ ಸಂಘಟನೆಯನ್ನು ಮಾಡಿದ ಮುಖಾಂತರ ಈ ಒಂದು 5ನೇ ಸಾಕೆಯನ್ನು ತೆರೆದಿದ್ದಾರೆ ಅನ್ನತಕ್ಕಂಥ ಒಂದು ವಿಚಾರ ನಮಗೆ ನಿಮ್ಮ ಭಾಷೆಯನ್ನು ತಿಳಿದು ಬಂತು. ಸೌಹಾರ್ದತೆಯಿಂದ ಕೂಡಿರ್ತಕ್ಕಂಥ ಈ ಅಸೈಗೋಳಿಯಲ್ಲಿ ನೀವೀಗ 5ನೇ ಸಾಕೆಯನ್ನು ಮಾಡಿದ್ದೀರಾ. ಖಂಡಿತವಾಗಿಯೂ ಸ್ಥಳೀಯವಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ನಿಮ್ಮೊಂದಿಗೆ ಕೈಜೋಡಿಸಲಿದ್ದೇವೆ. ಮಾತ್ರವಲ್ಲ, ಈ ಒಂದು ಪ್ರದೇಶ ಈಗಾಗಲೇ ಹೇಳಿರುವ ಹಾಗೆ ಇಲ್ಲಿ ಬೆಳೆತಿರ್ತಕ್ಕಂಥ ಒಂದು ಪ್ರದೇಶ, ಈ ಪ್ರದೇಶದಲ್ಲಿ ಇಂಥ ಒಂದು ಶಾಖೆಯ ಅವಶ್ಯಕತೆ ಕೂಡ ಇದೆ ಅನ್ನೋದನ್ನು ತಮಗೆಲ್ಲ ತಿಳಿಸುತ್ತಾ ಈ ಒಂದು ಶಾಖೆಯಲ್ಲಿ ಉತ್ತಮವಾಗಿ ನಡೆಸಿ ಬರಲಿ ಅನ್ನತಕ್ಕಂಥ ಸಂದೇಶವನ್ನು ಕೊಡೋದರೊಂದಿಗೆ ನಮ್ಮನ್ನು ಕರೆದು ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕೆ ನಿಮಗೆ ಧನ್ಯವಾದ ಹೇಳಿದ್ದೇನೆ. ನನ್ನ ಕಾರ್ಯಕ್ರಮ ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಕಾಗ ಅಂತೇಳಿ ಕೊಂಕಣಿ ಬರ್ತದ? ಬರೋದಿಲ್ಲ ಅಲ್ಲ. ಅಂದರೆ ದಾರಿಯಲ್ಲಿ ಹೋಗುವ ವ್ಯಾಘ್ರನೆ ಟೈಗರ್ ನನ್ನನ್ನು ಬಂದು ತಿನ್ನು ಅಂತೇಳಿ ನಾನು ಜಸ್ಟ್ ಒಂದು ವಿಶ್ ಮಾಡು ಅಂತ ಬಂದಿದ್ದೆ. ವೇದಿಕೆ ಕರೆದಿದ್ದಾರೆ, ನಾನು ದೊಡ್ಡ ಭಾಷಣಗಾರ ಏನಲ್ಲ, ಲೈವ್ ತಂಡ ಇಜ್ಜದ DKMENL ಹೆಸರು ಉದ್ದ ಉಂಟು, ಆದರೆ ಇದು ನೀವು ಬಯಾಟ್ ಮಾಡಬೇಕು, ಯಾಕಂದರೆ ಇದರಲ್ಲಿ ಹಣ ಉಂಟು. ಓಕೆ, ತನು ಮನ ಎಲ್ಲರ ಹತ್ರ ಉಂಟು, ದನ ಇಲ್ಲ. ಸರಿಯಲ್ಲ, ದನ ಅಂದರೆ ಹಾಲು ಕರೆಯುವ ದನ ಅಲ್ಲ, ಹಣ ಎಲ್ಲ ತಗೋಬೇಕು. ಕರೆಕ್ಟಲ್ಲ, ಮೇಲಿದ್ದವರಿಗೂ ಕೆಳಗಿದ್ದವರು, ಹಣ ಇಲ್ಲದೆ ಜೀವನವಿಲ್ಲ. ಎಲ್ಲ ಕೂಡ ಹಣದಲ್ಲೇ ಆಗ್ಬೋದು. ಈಗ ಹುಡುಗಿಯರಿಗೆಲ್ಲ ಕನಸು ಬೆಳೆದಂತೆ, ನನ್ನ ಆಗುವವನು ಹೀಗಿರಬೇಕು, ಆಗಿರಬೇಕು, ಆ ಗಾಡಿ ಇರಬೇಕು, ಈ ಗಾಡಿ ಇರಬೇಕು, ಇಷ್ಟು ಹಣ ಇರಬೇಕು, ಇಷ್ಟು ಬಂಗ್ಲೆ ಇರಬೇಕು. ಕರೆಕ್ಟಲ್ಲ. ಯಾರಾದ್ರೂ ಹುಡುಗಿಯರಿಗೆ ಈ ಕೂಲಿ ಕಾರ್ಮಿಕರದ್ದು ಕನಸು ಬೀಳ್ತದ? ಬೀಳುವುದೇ ಇಲ್ಲ. ಯಾಕಂದರೆ ಮನಿ ಸ್ಪೀಕ್ಸ್ ಎವ್ರಿವೇರ್, ಹಣ ಇಲ್ಲದೆ ಏನಿಲ್ಲ. ಅದು ಕರೆಕ್ಟ್. ಮೊದಲು ಹೇಳಿದಾರಲ್ಲ, ಹಣ ಕಂಡರೆ ಹೆಣ ಬಾಯಿ ಬಿಡ್ತದೆ. ಕರೆಕ್ಟಲ್ಲ, ಇದು ವಿಷಯ ಫ್ರಮ್ ದಿ ಹಾರ್ಟ್ ಹೇಳು. ಸೊ ಈ ಸಂಸ್ಥೆಯಲ್ಲಿ ಹಣಕಾಸಿನ ವ್ಯವಸ್ಥೆ ಇದೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಏನು ಹೇಳ್ತೇವೆ, ಬ್ಯಾಂಕಿಂಗ್ ಏನು ಹೇಳ್ತೇವೆ, ಇದು ಖಂಡಿತವಾಗಿಯೂ ಮನುಷ್ಯನಿಗೆ ಬೇಕು.
ಒಂದು ಸಣ್ಣ ಮನೆ ಕಟ್ಟಲಿಕ್ಕೆ ಹೋಗುದಾದ್ರೆ ಈಗ ಮಂಗಳೂರಲ್ಲಿ ಒಂದು 30-40 lakh ಬೇಕು, ಜಾಗಕ್ಕೆ 60-70 lakh ಬೇಕು. ರಿಜಿಸ್ಟ್ರೇಷನ್ ಅದೆಲ್ಲ ಸೇರುವಾಗ ಒಂದು ಸಣ್ಣ ಮನೆ 2 BHK ಮಂಗಳೂರಲ್ಲಿ ಮಾಡಬೇಕಾದ್ರೆ ನಿಯರ್ಲಿ 90-1 crore ಬೇಕು. ಇಷ್ಟು ಹಣ ಬೇಕು ಎಲ್ಲಿಂದ ಹೊಂದಿಸ್ಕೊಳ್ಳೋದು? ಆಗ ಇಂಥ ಸಂಸ್ಥೆಗಳು ನಮಗೆ ಹೆಲ್ಪ್ ಆಗ್ತವೆ. ಬ್ಯಾಂಕಲ್ಲಿ ಹೋದರೆ ಕೂಡ ಹಣ ಸಿಗ್ತದೆ, ಇಲ್ಲಿ ಕೂಡ ಹಣ ಸಿಗ್ತದೆ. ಆದರೆ ಬ್ಯಾಂಕಿನಲ್ಲಿ ತುಂಬ ನಮೂನೆ ಉಪದ್ರವ ಉಂಟು. ಇನ್ ದ ಸೆನ್ಸ್ ಅಲ್ಲಿ ತುಂಬ ನಮೂನೆ ಡಾಕ್ಯುಮೆಂಟ್ಸ್, ಸ್ಯಾಲ್ರಿ ಸರ್ಟಿಫಿಕೇಟ್ಸ್, ಸ್ಯಾಲ್ರಿ ಇರೋದೇ 10-20-30 ಅದ, ಎಲ್ಲಿಂದ ಹಣ ಮಾಡೋದು, ಎಲ್ಲಿಂದ ತಗೊಳ್ಬಾರ್ದು? ಹೀಗೆಲ್ಲ ಸಮಸ್ಯೆಗಳು ತುಂಬ ಇರ್ತವೆ. ಈ ರೀತಿಯ ಸಮಸ್ಯೆಗಳು ಇಂಥ ಸಂಸ್ಥೆಯಲ್ಲಿ ಸ್ವಲ್ಪ ಕಮ್ಮಿ, ಆದರೆ ವಸೂಲಾತಿ ಸೇಮ್ ಇರ್ಬೋದು, ಆದರೆ ಹಣ ಬಿಡುಗಡೆ ಆಗಲಿಕ್ಕೆ ಸ್ವಲ್ಪ ಈಸಿ ವೇ ಇಂಥ ಸಂಸ್ಥೆಗಳಲ್ಲಿ, ಈವನ್ ಇನ್ ದ ಫೈನಾನ್ಸ್. ಆದರೆ ಫೈನಾನ್ಸಲ್ಲಿ ತುಂಬ ರೀತಿಯ ಇದು ಜಾಸ್ತಿ, ಇಂಟ್ರೆಸ್ಟ್ ಜಾಸ್ತಿ, ಅಂದರೆ ಬಡ್ಡಿ ಜಾಸ್ತಿ, ನಾವು ತಗೊಳ್ಳೋದಾಗಿಂತ ಕಟ್ಟೋದು ಜಾಸ್ತಿ ಆಗ್ತದೆ, ಅದು ಸ್ವಲ್ಪ ನಮಗೆ ಬರ್ಡನ್ ಆಗ್ತದೆ. ಇಂಥ ಸಂಸ್ಥೆಗಳು ಏನಿದ್ದರೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತದೆ ಮನುಷ್ಯನಿಗೆ ಹಣ ಬಿಡುಗಡೆಗೊಳಿಸಲಿಕ್ಕೆ. ಹಣದ ಬಗ್ಗೆ ಏನು ಸ್ವಲ್ಪ ಗೊತ್ತಿಲ್ಲದವರಿಗೆ ಸ್ವಲ್ಪ ಬ್ಯಾಂಕಲ್ಲಿ ಯಾರು ಹೇಳುವವರು ಯಾರಿದ್ದಾರೆ, ಮ್ಯಾನೇಜರ್ ಯಾರು ನೋಡಿದ್ರು ಬ್ಯುಸಿ, ವಿಡಿಯೋ ಕಾಲಿಂಗ್ ಮತ್ತು ಟೆಲಿಕಾನ್ಫರೆನ್ಸ್ ಅದರಲ್ಲಿ ಬ್ಯುಸಿ ಇರ್ತಾರೆ. ನಮ್ಮ ವರ್ಕರ್ಸ್ ಮಾತಾಡಲಿಕ್ಕೆ ಬಸೋದಿಲ್ಲ, ಯಾಕಂದರೆ ಅವರ ಹತ್ರ ಹಣ ಆಲ್ರೆಡಿ ಉಂಟು. ಇಂಥ ಸಂಸ್ಥೆಗಳು ಬೆಳೆಯಲಿಕ್ಕೆ ನಾವು ಕೂಡ ಕಾರಣ ಆಗ್ತೇವೆ, ಮತ್ತು ಇವರು ಮಾತಾಡುವ ರೀತಿ ನಮ್ಮ ಕಸ್ಟಮರ್ನೊಟ್ಟಿಗೆ ಬೆರೆಯುವ ರೀತಿ ಸ್ವಲ್ಪ ಒಳ್ಳೆ ಇರ್ತದೆ. ಸ್ವಲ್ಪ ಬಂದವರಿಗೆ ಸುಕೂನ್ ಏನು ಹೇಳ್ತೇವೆ ಹಿಂದಿಯಲ್ಲಿ, ಸುಕೂನ್ ಸಿಗ್ತದೆ. ಸಾಧಾರಣವಾಗಿ ತಿಕ್ಕೊಂಡು ಮಾಡ್ಕೊಂಡು ವ್ಯವಸ್ಥೆ ಹಾಕೋಣ. ಆದರೆ ಬ್ಯಾಂಕಲ್ಲಿ, ನ್ಯಾಷನಲ್ ಬ್ಯಾಂಕಲ್ಲಿ ಅದು ಸುಲಭವಾಗಿ ಹಣಕಾಸು ಸಿಗೋದಿಲ್ಲ. FD ಆದರೆ ಅವರು ಮನೆಗೆ ಫೋನ್ ಮಾಡಿದರೆ ಮನೆಗೆ ಬಂದುಕೊಂಡು ಹೋಗ್ತಾರೆ. ಲೋನ್ ಸಿಗುವ ಪ್ರೊಸೆಸ್ ಸ್ವಲ್ಪ ಕಷ್ಟ, ಮೇಲೆ ಇದ್ದವರಿಗೆಲ್ಲ ಗೊತ್ತುಂಟು. ಸೊ ನಮಗೆ ಯಾವಾಗ ಹಣಕಾಸಿನ ವ್ಯವಸ್ಥೆ ಬೇಕು ಇಂಥ ಸಂಸ್ಥೆಗಳು ನಮಗೆ ಹೆಲ್ಪ್ ಆಗ್ತವೆ. ಅದೇ ರೀತಿಯಲ್ಲಿ ಬಡ್ಡಿಯಲ್ಲಿ ಆಗ್ಬೋದು, ಮ್ಯೂಚುವಲ್ ಫಂಡ್ ಆಗ್ಬೋದು, ಮತ್ತು ನಮ್ಮ ಫಂಡ್ಸ್ ಏನೇನು ಚಿಕ್ ಫಂಡ್ಸ್ ಇದರಲ್ಲೆಲ್ಲ ಇವರದೆಲ್ಲ ಎತ್ತಿದ ಕೈ. ಒಳ್ಳೆ ಪ್ರಾಂಪ್ಟ್ ಬ್ಯಾಂಕ್ DKMBNಲ್ಲಿ ಈ ಬ್ಯಾಂಕನ್ನು ನೀವು ನಿಮ್ಮ ಮನೆಯಲ್ಲಿ ಒಂದು ನಿಮ್ಮ ಮನೆಯ ಒಂದು ಸಹೋದರನ ಹೇಳ್ತೇವೆ, ಒಂದು ಫ್ಯಾಮಿಲಿ ಒಂದು ಮೆಂಬರ್ ಹೇಗೆ ಉಂಟು ಹಾಗೆ ನೀವು ಇವರನ್ನು ತಗೊಳ್ಬಹುದು. ಇವತ್ತು ಇಷ್ಟು ಜನ ಇದ್ದೀರಾ, ವರ್ಡ್ ಬೈ ಮೌತ್ ಏನು ಹೇಳ್ತೇವೆ, ಈ ಬ್ಯಾಂಕಿನ ಬಗ್ಗೆ, ಈ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಸ್ವಲ್ಪ ಹೇಳಿ, ಸ್ವಲ್ಪ ಇನ್ವೆಸ್ಟ್ಮೆಂಟ್ ಇದರಲ್ಲಿ ಕೂಡ ಮಾಡಿ. ಇವರ ಒಳ್ಳೊಳ್ಳೆ ಬೆನಿಫಿಟ್ಗಳನ್ನು ಕೊಡ್ತಾ ಇದ್ದಾರೆ. ನಿಧಿ ಅಂತ ಒಂದು ಹೆಸರು ಉಂಟು, ನಿಧಿ ಎಲ್ಲರ ಮನೆಗೆ ಬೇಕು ಅಲ್ವಾ? ಬಂಗಾರ ಬೇಕು ನಮಗೆ, ಹಣ ಬೇಕು ನಮಗೆ, ಒಂದು ಕನಸಿರ್ತದೆ, ನಮ್ಮ ಡ್ರೀಮ್ ಇರ್ತದೆ, ಇದನ್ನೆಲ್ಲ ಫುಲ್ಫಿಲ್ ಮಾಡುವಾಗ ಹಣದ ಅವಶ್ಯಕತೆ ಇವತ್ತಲ್ಲ ನಾಳೆ. ಎಂತ ಕಾಸು ಕೊಡ್ಚಿ ಅಂತ ಹೇಳುವವನು ಯಾರಿಲ್ಲ, ಕಾಸು ಎಷ್ಟು ಇದ್ದರೂ ಸಾಕಾಗುವುದಿಲ್ಲ ಅಲ್ವಾ? ಮೊದಲೊಂದು ಗಾದೆ ಇತ್ತು, ಹಾಸಿಗೆ ಇದ್ದಷ್ಟು ಕಾಲು ಚಾಚು. ಈಗ ಹಾಗೆ ಇಲ್ಲ, ಕಾಲು ಎಷ್ಟು ಉಂಟು ಅಷ್ಟು ದೊಡ್ಡ ಹಾಸಿಗೆ ತಗೋ, ಇಲ್ಲಾದರೆ ನಿನ್ನ ಜೀವನ ಏನು ಪ್ರಯೋಜನ ಇಲ್ಲ ಅಂತೇಳಿ. ಎಷ್ಟು ದೊಡ್ಡ ನಿಮ್ಮ ಕಾಲುಂಟು ಅಷ್ಟು ದೊಡ್ಡ ಹಾಸಿಗೆ ನೀನು ಮಾಡು. ಹಾಸಿಗೆ ಇದ್ದಷ್ಟು ಕಾಲು ತರಿಸ್ಲಿಕ್ಕೆ ಆಗೋದಿಲ್ಲ, 6 feet 3 feet ಮಲಗಲಿಕ್ಕೆ ಆಗ್ತದ, 6 feet ತರಬೇಕು. ಹಾಗಾಗಿ ಅದು ಸ್ವಲ್ಪ ಗಾದೆ ಚೇಂಜ್ ಆಗಿದೆ, ಯಾಕಂದರೆ ವಿ ನೀಡ್ ಟು ಅರ್ನ್, ವಿ ನೀಡ್ ಟು ಫ್ಲರಿಶ್ ಇನ್ ಅವರ್ ಲೈಫ್. ಅದಕ್ಕೆ ಇಂಥ ಸಂಸ್ಥೆಗಳು, ಇಂಥ ಹಣಕಾಸಿನ ವ್ಯವಸ್ಥೆ ಸಂಸ್ಥೆಗಳು ಖಂಡಿತವಾಗಿ ಅಗತ್ಯವಿದೆ. DKMBNಲ್ಲಿ ಈ ಬ್ಯಾಂಕ್, ಈ ಸಂಸ್ಥೆ ನಿಮಗೆ ಒಳ್ಳೆಯ ಫೆಸಿಲಿಟೀಸ್ಗಳನ್ನು ಕೊಡ್ತಾರೆ. ಕಡಬದಲ್ಲಿ ಮನೋನೆ ಬ್ರಾಂಚ್ ದೊಡ್ಡದಾಗಿ ಅವರು ಇನಾಗ್ರೇಷನ್ ಮಾಡಿದ್ದಾರೆ, ಒಳ್ಳೆ ವ್ಯವಸ್ಥೆ ಕೂಡ ಉಂಟು. ನಮ್ಮ ಸರ್ ಇದ್ದಾರೆ ಅಲ್ಲಿ, ಇವರು ಕಡಬ ಬ್ರ್ಯಾಂಚನ್ನ ಮ್ಯಾನೇಜ್ ಮಾಡ್ತಾರೆ ಅವರು. ಮಸ್ತ್ FD ಬೈದಾರೆ ಅನ್ನೋದೇ, ಸಾಲ ತಿಕ್ಕುವ ಓಕೆ ಏರ್ಟ್ಲ ಕೊಡ್ಬೇಡ ಅಂತ ನೋಡಿ, ಮೊನ್ನೆ ಮೊನ್ನೆ ಓಪನ್ ಆಗುತ್ತಷ್ಟೇ. ಮತ್ತು ನಮ್ಮ ಅಲ್ವಿನ್ ಜಾಯಲ್ ನರೋನರ್ ಅವರು ನಮ್ಮೊಂದಿಗಿದ್ದಾರೆ. ಇವರು ಒಂದು ಸಣ್ಣ ಪ್ರಾಯದ ಯುವಕ, ಇನ್ನೂ ಮದುವೆ ಆಗಿಲ್ಲ, ಕರೆಕ್ಟ್ ಅಲ್ಲ? ಮದುವೆ ಆಗಲಿಕ್ಕೆ ನೋಡಿದ್ರೆ ಒಂದು 5-6 ಮದುವೆ ಆಗ್ಬೋದು, ಅಷ್ಟು ಜನ ಲೈನಲ್ಲಿ ಇದ್ದಾರೆ. ಬಟ್ ಅವರದ್ದೊಂದು ಗೋಲ್ ಉಂಟು, ಏಮ್ ಉಂಟು, ಅವರ ಬ್ಯಾಂಕ್ ಒಂದು ಸುಮಾರು ಕಡೆ ಓಪನ್ ಆಗಬೇಕು, ಸಂಸ್ಥೆ ಬೆಳೀಬೇಕು. ಸಂಸ್ಥೆ ಬೆಳೆದರೆ ಅವರು ಬೆಳೀತಾರೆ, ನಾವು ಬೆಳೀತೇವೆ. ಅದೇ ರೀತಿಯಲ್ಲಿ ಸಣ್ಣ ಪ್ರಾಯದ ಯುವಕ ಒಂದು ಏನು ಹೇಳ್ತಾರೆ, ಒಂದು ಗಟ್ಸ್ ತಗೊಂಡು, ಒಂದು ರಿಸ್ಕ್ ತಗೊಂಡು ಈ ವ್ಯವಸ್ಥೆಯನ್ನು ಮಾಡಿದ್ದಾರೆ. ತುಂಬ ನಾನು ಎಕ್ಸಾಂಪಲ್ ಕೊಡ್ಬೋದು, ICDS ಮಣಿಪಾಲದಲ್ಲಿತ್ತು, ಗ್ರೇಟ್ ಇಂಡಿಯಾ ಫೈನಾನ್ಸ್ ಕಿನ್ನಿಗೋಳಿಯಲ್ಲಿತ್ತು. ದೊಡ್ಡ ದೊಡ್ಡ ಸಂಸ್ಥೆಗಳು, ಮಣಿಪಾಲ್ನಂಥ ಸಂಸ್ಥೆಯ ICDS ಸಂಸ್ಥೆಯೇ ಬೀಗ ಹಾಕಿದೆ. ಮೇನಾ ಟೀ ಫೌಂಡೇಶನ್ ನೀವು ನೋಡಿರ್ಬೋದು, ಮೇನಾ ಇನ್ವೆಸ್ಟ್ಮೆಂಟ್ಸ್ ಇತ್ತು, ಎಲ್ಲ ದೊಡ್ಡ ದೊಡ್ಡ ಸಂಸ್ಥೆಗಳು ಬಂದಾಗಿವೆ. ಆದರೆ ಯಾಕೆ ಬಂದಾಗಿವೆ ಅಂದರೆ ಅಲ್ಲಿ ಹೋಗೋದು ಜಾಸ್ತಿ, ಬರೋದು ಕಮ್ಮಿ, ವ್ಯವಸ್ಥೆ ಸರಿ ಇರುವುದಿಲ್ಲ, ಮ್ಯಾನೇಜ್ಮೆಂಟ್ ಸರಿ ಇರುವುದಿಲ್ಲ. ನಮ್ಮ ಅಲ್ವಿನ್ ಜಾಯಲ್ ನರೋನರ್ ಅಂತ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಎಂಟರ್ಪ್ರಿನರ್ ಅವರಿಂದ ಈ ಸಂಸ್ಥೆ ಆರಂಭವಾಗಿದೆ. ಅವರು MD ಅಂತ ಹೇಳಲಿಕ್ಕೆ ನನಗೆ ಖುಷಿ ಆಗ್ತದೆ. ಸಣ್ಣ ಏಜ್, ಎಲ್ಲರಿಗಿಂತ ಸಣ್ಣ ಏಜ್ ಅವರದ್ದು ಅಲ್ವಾ?
ಈ ಸಣ್ಣ ಇದರಲ್ಲಿ ದೊಡ್ಡ ರಿಸ್ಕ್ ಅನ್ನು ಅವರು ತಗೊಂಡು ಈ ಒಂದು ವ್ಯವಸ್ಥೆಯನ್ನು ಸಂಸ್ಥೆಯನ್ನು ಬೆಳೆಸ್ತಾ ಇದ್ದಾರೆ. ಅವರಿಗೆ ಸಪೋರ್ಟ್ ಕೊಡುವ, ಅದೇ ರೀತಿಯಲ್ಲಿ ನಮ್ಮ ಮನೆಯವರಿಗೆ ಹೇಳುವ, ಬೇರೆಯವರಿಗೆ ಹೇಳುವ, ಈ ಬಂದು ಒಮ್ಮೆ ಭೇಟಿ ಕೊಡಿ, ನಿಮಗೆ ಖುಷಿ ಆದರೆ ನಿಮ್ಮ ಬಿಸ್ನೆಸ್ ಇನ್ವೆಸ್ಟ್ಮೆಂಟು ಇದರಲ್ಲಿ ಸ್ವಲ್ಪ ಮಾಡಿ ಅಂತ ಹೇಳ್ತಾ ನನಗೆ ಎರಡು ಮಾತನ್ನು ಆಡಲು ಅವಕಾಶ ಕೊಟ್ಟಿದ್ದಾರೆ. ಒಳ್ಳೆ ಸೌಂಡ್ಸ್ ಉಂಟು, ಇನ್ನು ಮಾತಾಡಲಿಕ್ಕೆ ಖುಷಿ ಆಗ್ತದೆ. ಬಟ್ ಸ್ಟಿಲ್ ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ನಮ್ಮ ಶಾಖೆ ನಮ್ಮ ಅಸೈಗೋಳಿ ಕೊಣಾಜಿ ಏರಿಯಾ ಯೂನಿವರ್ಸಿಟಿ ಏರಿಯಾ, ನಾನು ಒಂದು ವರ್ಷ ಇಲ್ಲೇ ಇದ್ದೆ, MSc ಎನ್ವೈರನ್ಮೆಂಟಲ್ ಸೈನ್ಸ್ ಮಾಡಿದ್ದೆ ನಾನು ಒಂದು ವರ್ಷ ಇಲ್ಲಿ, MSc ಅದು PG ಡಿಪ್ಲೊಮಾ ಪರಿಸರ ಶಾಸ್ತ್ರದಲ್ಲಿ. ಇದೇ ರೋಡಲ್ಲಿ ನಾವು ಹೋಗ್ತಾ ಇದ್ದದ್ದು ಉಡುಪಿ ನಮ್ಮ ಮಂಗಳೂರಿಂದ. ಈ ಅಸೈಗೋಳಿ ಕೊಣಾಜಿ ನಾಟಕಲ್ ಈ ಏರಿಯಾ ಭಾರಿ ಫೇಮಸ್ ಸೌಹಾರ್ದತೆ, ಯಾರು ಹೇಳಿದರು ಸೌಹಾರ್ದತೆಯ ಊರು. ಇನ್ನು ಬೆಳೆಯಲ್ಲಿ ಈ ಸಂಸ್ಥೆ, ಈ ಸಂಸ್ಥೆಯಲ್ಲಿ ನೀವು ಹಣ ಇದ್ರೆ, ಹಣ ಬೇಕಾದ್ರೆ ಈ ಸಂಸ್ಥೆಗೆ ಮುಚ್ಚು ಮರೆ ಇಲ್ಲದೆ ಬನ್ನಿ, ಫೋನ್ ಮಾಡಿ. ಯಾವಾಗಲೂ ಇವರ ಸ್ಟಾಫ್ ಯಾವಾಗಲೂ ನಿಮ್ಮೊಂದಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸ್ತಾರೆ. ಬೇರೆ ಬ್ಯಾಂಕಿನ ವಿಷಯದಲ್ಲಿ ನನ್ನ ಅಕೌಂಟ್ ಬ್ಯಾಂಕಲ್ಲಿ ಇರೋದು, ಸ್ಪಂದನೆ ಅಷ್ಟು ಒಳ್ಳೆ ಇರುವುದಿಲ್ಲ. ಯಾರು ಕೇರ್ ಮಾಡೋದಿಲ್ಲ, ಏರ್ಲ ಗೆನ್ ಪೂಜೆಯ ತಗೊಂಡ ಎಲ್ಲಿ ಬಂದರೆ ಒಳ್ಳೆ ಮಾತಾಡಿಕೊಂಡು ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತಾರೆ. ಈ DKMBNL ಬ್ಯಾಂಕ್ ಈ ಬ್ರಾಂಚ್ ಇನ್ನು ಬೆಳೆಯಲಿ, ಇದು 5ನೇ ಬ್ರಾಂಚ್. 5, 10, 15 ಬೆಳೀತಾ ಹೋಗಲಿ, ಅವರು ಬೆಳೆದ್ರೆ ನಾವು ಬೆಳೀತೇವೆ. ಸೊ ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್ ಆಲ್ ದ ಮೆಂಬರ್ಸ್ ಇನ್ಕ್ಲೂಡಿಂಗ್ ಮಿಸ್ಟರ್ ಅಲ್ವಿನ್ ನರೋನಾ ಆ್ಯಂಡ್ ಆಲ್ ಆಫ್ ಯು, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಜೋರಾಗಿ ಒಮ್ಮೆ ಕೈ ಚಪ್ಪಳೆ ಕೊಡುವ, ಈ ಸಂಸ್ಥೆ ಇನ್ನೂ ಬೆಳೆಯಲಿ. ಥ್ಯಾಂಕ್ ಯು ವೆರಿ ಮಚ್, ಹ್ಯಾವ್ ಎ ಬ್ಯೂಟಿಫುಲ್ ಈವ್ನಿಂಗ್. ನಮ್ಮ ವೈಸ್ ಪ್ರೆಸಿಡೆಂಟ್ ಈ ಶಾಖೆಯ ಹರ್ಷರಾಜ್ರವರಿಗೆ ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಪ್ರಜಿತ್ ಶೆಟ್ಟಿ, ಹಾಗೆ ಹಸಿಗೋಳಿ ಅಲ್ವಿನ್ ಸರ್ ಅವರು ಶಾಲನ್ನು ಹೊದಿಸಿ ನೆನಪಿನ ಕಾಣಿಕೆಯನ್ನು ನೀಡಿ ಪ್ರೀತಿಪೂರ್ವಕವಾಗಿ ಆಧಾರಪೂರ್ವಕವಾಗಿ ಗೌರವಿಸ್ತಾ ಇದ್ದಾರೆ. ಎಸ್, ಧನ್ಯವಾದ. ಎಲ್ಲ ಗಣ್ಯರನ್ನ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸುವಂಥದ್ದು. ಪ್ರಥಮವಾಗಿ ಶ್ರೀಯುತ ಸತೀಶ್ ನಾಯಕ್. ತಮ್ಮನ್ನೆಲ್ಲ ಮತ್ತೊಮ್ಮೆ ಆತ್ಮೀಯವಾಗಿ ಆಧಾರಪೂರ್ವಕವಾಗಿ ಸ್ವಾಗತಿಸುತ್ತಾ 5, 10 ಆಗಲಿ, 10, 25 ಆಗಲಿ, 25, 100 ಆಗಲಿ, ಇಡೀ ದಕ್ಷಿಣ ಕನ್ನಡದಲ್ಲಿ ಎಲ್ರಿಗೂ ಈ ಒಂದು ಬ್ಯಾಂಕ್ನ ಬೆನಿಫಿಟ್ ಸಿಗಲಿ. ಇದು ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತ ಅಲ್ಲದೆ ಕರ್ನಾಟಕ ಹಾಗೂ ಉಳಿದ ಎಲ್ಲ ರಾಜ್ಯಗಳನ್ನು ಪಸರಿಸಿ ಇದು ನ್ಯಾಷನಲ್ ಲೆವೆಲಲ್ಲಿ ಒಂದು ದೊಡ್ಡ ಮಟ್ಟದ ಬ್ಯಾಂಕ್ ಆಗಿ ಹೊರ ಹೋಮ್ಲಿ ಅನ್ನುವಂತಹ ನಮ್ಮ ಪ್ರೀತಿಯ ಶ್ರೀ ಆಲ್ವಿನ್ ಜೋಯಲ್ ನರಣ್ಣ ಇವರ ಕನಸಿನ ಕೂಸು ರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ಗೆ ಅನ್ನುವಂತಹ ಆಶಯದೊಂದಿಗೆ ನನ್ನ ಇಷ್ಟೊಂದು ಮಾತಾಡಲಿಕ್ಕೆ ಅವಕಾಶವನ್ನು ನೀಡಿದಂತಹ ನಿಮಗೆ ಧನ್ಯವಾದಗಳು. ನನ್ನ ಹೆಸರು ರೇಡಿಯೋದಲ್ಲಿ ಬಂದಾಗ RJ ರಾಜ್, TVಯಲ್ಲಿ ಬಂದಾಗ VJ ರಾಜ್, ನನ್ನ ಹೆಸರು ಭಾಗ್ಯ ರಾಜ್ ಶೆಟ್ಟಿ ಅಂತ ಹೇಳ್ಕೊಳ್ಳುತ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮ ಆಗ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್.